ಆಶ್ವಾಸಗಳನ್ನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ನುಡಿದಂತೆ ನಡೆಯತಕ್ಕಂತ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯನಿರತರಾಗಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು, ರಾಷ್ಟ್ರದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು, ಜಿಲ್ಲೆಯ ಇನ್ನೊಬ್ಬರ ಸಹೋದರಿ ಮಂತ್ರಿಗಳಾದಂಥ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರು ಎಲ್ಲರೂ ಕೂಡ ಈ ಗ್ಯಾರಂಟಿಗಳನ್ನು ರಿಸೀವ್ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಗಲು ರಾತ್ರಿ ಶ್ರಮ ಪಡ್ತಾ ಇದೆ. ಇವ ಗ್ಯಾರಂಟಿಗಳು ಯಶಸ್ವಿ ಆಗಬಾರ್ದು, ಜನರ ಮನಸ್ಸುಗಳನ್ನು ಗೆಲ್ಲಬಾರ್ದು ಮತ್ತು ಜನ ಕಾಂಗ್ರೆಸ್ ಪರವಾಗಿ ಈಗಾಗಲೇ ನ್ಯಾಯ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ, ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಜನ ನಿರ್ಣಯ ಕೊಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಮುಂಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಜೆಡಿಎಸ್ನ ಗೆಲ್ಲಿಸದೆ ಅನ್ನೋದನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಬಿಜೆಪಿ ಸರ್ಕಾರ ನಮಗೆ ತೊಂದರೆ ಕೊಡ್ತಾ ಇದೆ. ಇವತ್ತಿನ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕರು, ಯುವ ಧುರೀಣರಾದಂಥ ಕುರ್ಚಿಯ ಶಾಸಕರಾದಂಥ ಮಹೇಂದ್ರ ತಮ್ಮಣ್ಣವರು ಆಗಮಿಸಿದ್ದಾರೆ, ಮಾಜಿ ಸಚಿವರಾದಂಥ ಸನ್ಮಾನ್ಯ ವೀರಕುಮಾರ್ ಪಾಟೀಲ್ ಸಾಹೇಬರು ಇದ್ದಾರೆ, ಮಾಜಿ ಶಾಸಕರಾದಂಥ ಸನ್ಮಾನ್ಯ ಕಾಕಾ ಸಾಹೇಬ್ ಪಳ್ಳವರು ಇದ್ದಾರೆ, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಮಹಾವೀರ್ ಮೊಯ್ತಿಯವರು ಇದ್ದಾರೆ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಕೆಪಿಸಿಸಿ ಸದಸ್ಯರಿದ್ದಾರೆ, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರಿದ್ದಾರೆ, ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಿದ್ದಾರೆ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಸಹೋದರಿ ನಿರ್ಮಲ ಪಾಟೀಲ್ ಅವರಿದ್ದಾರೆ, ಮತ್ತು ಎಲ್ಲರೂ ಕೂಡ ಈ ಪ್ರತಿಭಟನೆ ಒಂದು ಸಾಂಕೇತಿಕವಾದಂಥ ಈ ಪ್ರತಿಭಟನೆ, ಈ ಕರ್ನಾಟಕದಲ್ಲಿ ಏನು 10 ಕೆಜಿ ಅಕ್ಕಿ ಕೊಡುವ ನಿರ್ಧಾರ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ, ಅದಕ್ಕೆ ಕೇಂದ್ರ ಸರ್ಕಾರ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರು ತಡೆ ಹಿಡಿದಿದ್ದಾರೆ. ಅಕ್ಕಿ ದಾಸ್ತಾನ ಸಾಕಷ್ಟು ಇದ್ರೂ ಕೂಡ ಕರ್ನಾಟಕಕ್ಕೆ ಅಕ್ಕಿಯನ್ನು ಕೊಡ್ತಾ ಇಲ್ಲ, ಅದಕ್ಕೆ ತಡೆ ಹಿಡಿದಿದ್ದಾರೆ. ಯಾರು ತಡೆ ಹಿಡಿದೆ ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅದನ್ನು ತಡೆ ಹಿಡಿದಿದೆ. ಅದಕ್ಕಾಗಿ ಕೂಡಲೇ ತೆರವು ಮಾಡಬೇಕು ಮತ್ತು ಬಡವರ ಹೊಟ್ಟಿ ಮೇಲೆ ಬರೀ ಹೇಳಬಾರ್ದು, ಅವರು ಅಕ್ಕಿಯನ್ನು ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆಶ್ವಾಸಗಳನ್ನ ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ನುಡಿದಂತೆ ನಡೆಯತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯನಿರತರಾಗಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು, ರಾಷ್ಟ್ರದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು, ಜಿಲ್ಲೆಯ ಇನ್ನೊಬ್ಬರ ಸಹೋದರಿ ಮಂತ್ರಿಗಳಾದಂಥ ಲಕ್ಷ್ಮೀತಾ ಹೆಬ್ಬಾಳ್ಕರ್ ಅವರು ಎಲ್ಲರೂ ಕೂಡ ಈ ಗ್ಯಾರಂಟಿಗಳನ್ನು ರಿಸೀವ್ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಹಗಲು ರಾತ್ರಿ ಶ್ರಮ ಪಡ್ತಾ ಇದೆ. ಇವ ಗ್ಯಾರಂಟಿಗಳು ಯಶಸ್ವಿ ಆಗಬಾರ್ದು, ಜನರ ಮನಸ್ಸುಗಳನ್ನು ಗೆಲ್ಲಬಾರ್ದು ಮತ್ತು ಜನ ಕಾಂಗ್ರೆಸ್ ಪರವಾಗಿ ಈಗಾಗಲೇ ನ್ಯಾಯ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ, ಅಧಿಕಾರದಲ್ಲಿ ಮುಂದುವರಿಯಲಿಕ್ಕೆ ಜನ ನಿರ್ಣಯ ಕೊಟ್ಟಿದೆ. ಇಂಥ ಸ್ಥಿತಿಯಲ್ಲಿ ಮುಂಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಜೆಡಿಎಸ್ನ ಗೆಲ್ಲಿಸದೆ ಅನ್ನೋದನ್ನು ನಿಟ್ಟಿನಲ್ಲಿ ಇಟ್ಕೊಂಡು ಬಿಜೆಪಿ ಸರ್ಕಾರ ನಮಗೆ ತೊಂದರೆ ಕೊಡ್ತಾ ಇದೆ. ಇವತ್ತಿನ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನಾಯಕರು, ಯುವ ಧುರೀಣರಾದಂಥ ಕುರ್ಚಿಯ ಶಾಸಕರಾದಂಥ ಮಹೇಂದ್ರ ತಮ್ಮಣ್ಣವರು ಆಗಮಿಸಿದ್ದಾರೆ, ಮಾಜಿ ಸಚಿವರಾದಂಥ ಸನ್ಮಾನ್ಯ ವೀರಕುಮಾರ್ ಪಾಟೀಲ್ ಸಾಹೇಬರು ಇದ್ದಾರೆ, ಮಾಜಿ ಶಾಸಕರಾದಂಥ ಸನ್ಮಾನ್ಯ ಕಾಕಾ ಸಾಹೇಬ್ ಪಳ್ಳವರು ಇದ್ದಾರೆ, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಮಹಾವೀರ್ ಮೊಯ್ತಿಯವರು ಇದ್ದಾರೆ, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ, ಕೆಪಿಸಿಸಿ ಸದಸ್ಯರಿದ್ದಾರೆ, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರಿದ್ದಾರೆ, ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳಿದ್ದಾರೆ,
महिला कांग्रेस अध्यक्ष सहोदरी निर्मला पाटील ಅವರಿದ್ದಾರೆ ಮತ್ತು ಎಲ್ಲರೂ ಕೂಡ ಈ ಪ್ರತಿಭಟನೆ ಸಾಂಕೇತಿಕವಾದಂತ ಈ ಪ್ರತಿಭಟನೆ ಈ ಕರ್ನಾಟಕದಲ್ಲಿ ಏನು 10 ಕೆಜಿ ಅಕ್ಕಿ ಕೊಡುವ ನಿರ್ಧಾರ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ ಅದಕ್ಕೆ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವರು ತಡೆ ಹಿಡಿದಿದ್ದಾರೆ ಅಕ್ಕಿ ದಾಸ್ತಾನ ಸಾಕಷ್ಟು ಇದ್ರೂ ಕೂಡ ಕರ್ನಾಟಕಕ್ಕೆ ಅಕ್ಕಿಯನ್ನ ಕೊಡ್ತಾ ಇಲ್ಲ ಅದಕ್ಕೆ ತಡೆ ಹಿಡಿದಿದ್ದಾರೆ ಯಾರು ತಡೆ ಹಿಡಿದೆ ಅಂದ್ರೆ ಕೇಂದ್ರದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ ಅದನ್ನ ತಡೆ ಹಿಡಿದಿದೆ ಅದಕ್ಕೆ ಕೂಡಲೇ ತೆರವು ಮಾಡಬೇಕು ಮತ್ತು ಬಡವರ ಪಟ್ಟಿ ಮೇಲೆ ಬರೀ ಹೇಳಬಾರದು ಅವರು ಅಕ್ಕಿಯನ್ನ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡಿ ರಾಜ್ಯ ಸರ್ಕಾರದ ಗ್ಯಾರಂಟಿ